ಅಲ್ಲಿ ನಡೀತಾ ಇರೋದು ಸುಳ್ಳು ಅಂತ ಗೊತ್ತಿದ್ರೂ ಕೂಡ ನಿಜ ಅಂತ ನಂಬಿಸಿ ಅದು ನಟನೆ ಅಂತ ಗೊತ್ತಿದ್ರೂ ಕೂಡ ದುಃಖ ನಗು ಕೋಪ ಬರೋ ತರ ಮಾಡೋದೇ ಸಿನಿಮಾ. ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ಈ ಸಿನಿಮಾದಲ್ಲಿ ತೋರಿಸಿದಾಗ ಅದು ನಿಜ ಅಂತ ನಂಬಿಕೆ ಬರುತ್ತೆ. ಕೆಲವು ಸಲ ಇವರು ನಮ್ಮನ್ನು ಕನ್ವಿನ್ಸ್ ಮಾಡಲು ನಿಜ ಜೀವನದಲ್ಲಿ ಇಲ್ಲದ ವಿಷಯಗಳನ್ನು ಕೂಡ ಇರೋ ಥರನೇ ತೋರಿಸ್ತಾರೆ. ತುಂಬ ಸಿನಿಮಾಗಳಲ್ಲಿ ಆ ಇಲ್ಲದ್ದನ್ನು ಪದೇ ಪದೇ ತೋರಿಸೋದ್ರ ಮೂಲಕ ಅದು ನಿಜ ಜೀವನದಲ್ಲಿ ಕೂಡ ಇದೆ ಅನ್ನೋ ಥರ ನಮಗೆ ಕಲ್ಪನೆ ಬಂದುಬಿಡುತ್ತೆ. ಆ ರೀತಿ ಸಿನಿಮಾಗಳಲ್ಲಿ ಪದೇ ಪದೇ ತೋರಿಸಿದ್ದಕ್ಕೂ ವಾಸ್ತವಕ್ಕೂ ತುಂಬ ವ್ಯತ್ಯಾಸವಿರುವ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಲಿವುಡ್ ಸಿನಿಮಾಗಳಿಂದ ಹಿಡಿದು ಹಿಂದಿ ತೆಲುಗು ತಮಿಳು ಕನ್ನಡ ಸಿನಿಮಾಗಳವರೆಗೂ ಒಬ್ಬ ವ್ಯಕ್ತಿಗೆ ಪ್ರಜ್ಞೆ ತಪ್ಪಿಸಲು ಕ್ಲೋರೋಫಾರ್ಮ್ನ ಬಳಸೋದನ್ನು ತೋರಿಸ್ತಾರೆ. ಇದನ್ನು ಕರ್ಚಿಫ್ನಲ್ಲಿ ಹಾಕ್ಕೊಂಡು ಮೂಗಿಗೆ ಒತ್ತಿದ ಕೂಡಲೇ ಅವರು ಕ್ಷಣಗಳಲ್ಲೇ ಪ್ರಜ್ಞೆ ತಪ್ಪಿ ಬೀಳೋದು ಕಾಮನ್ ಆಗಿ ತೋರಿಸುವಂಥ ದೃಶ್ಯ. ಆದರೆ ರಿಯಾಲಿಟಿಯಲ್ಲಿ ಇದೇ ಥರ ಇರುತ್ತಾ ಅಂದರೆ ಕ್ಲೋರೋಫಾರ್ಮ್ ಮನುಷ್ಯನನ್ನು ಪ್ರಜ್ಞೆ ತಪ್ಪಿಸುವುದಂತೂ ನಿಜಾನೇ, ಆದರೆ ಅಷ್ಟು ಫಾಸ್ಟಾಗಿ ತಪ್ಪಿಸೋದಿಲ್ಲ. ಕ್ಲೋರೋಫಾರ್ಮ್ನ ಈ ರೀತಿ ಮನುಷ್ಯನ ಮುಖದ ಮೇಲೆ ಪ್ರಯೋಗಿಸಿದಾಗ ಅದು ಆತನನ್ನು ಪ್ರಜ್ಞೆ ತಪ್ಪಿಸಲು 5 ನಿಮಿಷಗಳವರೆಗೆ ತೆಗೆದುಕೊಳ್ಳುತ್ತೆ. ಇದು ಸಕ್ಸಸ್ಫುಲ್ ಆಗಿ ಯಾವಾಗ ಆಗುತ್ತೆ ಅಂದರೆ ಆ ಪ್ರಜ್ಞೆ ತಪ್ಪುವ ವ್ಯಕ್ತಿ ಕೂಡ ಅದಕ್ಕೆ ಚೆನ್ನಾಗಿ ಸಹಕರಿಸಿದಾಗ ಮಾತ್ರ. ಹಿಂದಿನಿಂದ ಹೋಗಿ ಅವಸರದಲ್ಲಿ ಈ ರೀತಿ ಮಾಡಿದರೆ ಆತ ಪ್ರಜ್ಞೆ ತಪ್ಪೋದು ಫೇಲ್ ಆಗ್ಬೋದು. ಮತ್ತು ಆ ವ್ಯಕ್ತಿ ಪ್ರಜ್ಞೆ ತಪ್ಪಿದ ನಂತರ ಆತ ಎದ್ದೇಳಲು 30 ನಿಮಿಷಗಳಾಗುತ್ತೆ. ಪ್ರಜ್ಞೆ ತಪ್ಪಿದಾಗ ಕೂಡ ಆತನ ಬಾಡಿಯೆಲ್ಲ ನಡುಗುತ್ತೆ. ಎದ್ದ ನಂತರ ಕನಿಷ್ಠ 1/2 ಗಂಟೆವರೆಗೂ ತುಂಬ ತಲೆನೋವಿರುತ್ತೆ. ಆದರೆ ಸಿನಿಮಾಗಳಲ್ಲಿ ಈ ರೀತಿ ತೋರಿಸದೇ ಇದ್ದರೆ ಒಳ್ಳೆ ಫನ್ ಕ್ರಿಯೇಟ್ ಆಗೋದಿಲ್ಲ. ಆದ್ದರಿಂದ ಅವರು ಕ್ಷಣಗಳಲ್ಲೇ ಪ್ರಜ್ಞೆ ತಪ್ಪುವಂತೆ ತೋರಿಸ್ತಾರೆ. ಅಮೆರಿಕಾದಂತಹ ದೇಶಗಳಲ್ಲಿ ಈ ಕ್ಲೋರೋಫಾರ್ಮ್ನ ಬ್ಯಾನ್ ಮಾಡಲಾಗಿದೆ. ಯಾಕಂದರೆ ಈ ಕ್ಲೋರೋಫಾರ್ಮ್ನ ಕೆಲಸ ಕೇವಲ ಪ್ರಜ್ಞೆ ತಪ್ಪಿಸೋದಷ್ಟೇ ಅಲ್ಲ, ಇದನ್ನು ಆಕ್ಸಿಜನ್ ಜೊತೆ ಮಿಶ್ರಣ ಮಾಡಿದಾಗ ಫಾಸ್ಜೀನ್ ಅನ್ನೋ ಕೆಮಿಕಲ್ ಕಾಂಪೌಂಡಾಗಿ ಬದಲಾಗುತ್ತೆ. ಇದನ್ನು 1ನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ರಸಾಯನ ಆಯುಧವಾಗಿ ಬಳಸಲಾಗಿತ್ತು. ತುಂಬ ಸಿನಿಮಾಗಳಲ್ಲಿ ಹೀರೋಯಿಸಮ್ನ ಎಲಿವೇಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಸ್ಟೈಲಾಗಿ ಗ್ರೆನೇಡ್ ಪಿನ್ನ ಹಲ್ಲಿನಿಂದ ಕಿತ್ತು ಎಸೆಯೋ ಥರ ತೋರಿಸ್ತಾರೆ. ಆದರೆ ರಿಯಾಲಿಟಿಯಲ್ಲಿ ಅದನ್ನು ಹಲ್ಲಿನಿಂದ ಕಿತ್ತೋಕೆ ಹೋದರೆ ಹಲ್ಲು ಮುರಿಯುತ್ತೆ ಹೊರತು ಆ ಪಿನ್ ಕೇಳೋದಿಲ್ಲ. ಯಾಕಂದರೆ ಈ ಗ್ರೆನೇಡ್ ಪಿನ್ ಕಿತ್ತೋಕೆ ತುಂಬ ಕಷ್ಟವಾಗಿ ಇರೋ ಥರ ಇದನ್ನು ತಯಾರಿಸಿರ್ತಾರೆ. ಇವನ್ನು ಕೀಳಲು ತುಂಬ ಬಲ ಬೇಕು. ಈ ರೀತಿ ಯಾಕೆ ತಯಾರಿಸ್ತಾರೆ ಅಂದರೆ ಅಕಸ್ಮಾತಾಗಿ ಈ ಪಿನ್ ಕಿತ್ತು ಪಾಕೆಟ್ನಲ್ಲೇ ಇದು ಬ್ಲಾಸ್ಟ್ ಆಗೋ ಸಾಧ್ಯತೆಗಳು ತಪ್ಪಿಸೋಕೆ ಆ ಪಿನ್ನ ಆ ರೀತಿ ಸ್ಟ್ರಾಂಗ್ ಆಗಿ ತಯಾರಿಸ್ತಾರೆ. ಆ ಪಿನ್ನ ಕಿತ್ತಲು 3-5 ಕೆಜಿ ಫೋರ್ಸ್ ಬೇಕು. ನಾರ್ಮಲಾಗಿ ಅದನ್ನು ಕೈಯಿಂದಲೇ ತುಂಬ ಫೋರ್ಸ್ ಹಾಕಿ ಎಳಿತಾ ಇರ್ತಾರೆ. ಕೆಲವು ಸಿನಿಮಾಗಳಲ್ಲಿ ತಲೆ ಮೇಲೆ ಹೊಡೆದ್ರೆ ಮೆಮೊರಿ ಲಾಸ್ ಆಗುತ್ತೆ, ಮತ್ತು ಅದೇ ತಲೆ ಮೇಲೆ ಹೊಡೆದ್ರೆ ಎಲ್ಲ ಮೆಮೊರಿ ತಿರುಗಿ ಬರುತ್ತೆ. ಇಂಥ ಕಾಮಿಡಿ ಸೀನ್ಸ್ನ ನೀವು ಎಷ್ಟೋ ಮೂವೀಸ್ನಲ್ಲಿ ನೋಡಿರ್ತೀರ. ಆದರೆ ಇದನ್ನು ನೀವು ರಿಯಲ್ ಲೈಫ್ನಲ್ಲಿ ಟ್ರೈ ಮಾಡಿದರೆ ಈ ಮೆಮೊರಿ ಲಾಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನೀವು ಜೈಲಿಗೆ ಮಾತ್ರ ಹೋಗಬೇಕಾಗುತ್ತೆ. ತಲೆಗೇನಾದರೂ ಈ ರೀತಿ ಪೆಟ್ಟು ಬಿದ್ದು ಮೆಮೊರಿ ಲಾಸ್ ಆಗೋದನ್ನು ಅಮ್ನೀಸಿಯಾ ಅಂತ ಕರೀತಾರೆ. ಸಿನಿಮಾದಲ್ಲಿ ತೋರಿಸೋವಂತೆ ಈ ರೀತಿ ಪೆಟ್ಟು ಬಿದ್ದರೆ ಮೆಮೊರಿ ಲಾಸ್ ಆಗೋದಂತೂ ನಿಜಾನೇ, ಆದರೆ ಆ ರೀತಿ ಪೆಟ್ಟು ಬಿದ್ದಾಗ ಓನ್ಲಿ ಮೆಮೊರಿ ಲಾಸ್ ಒಂದೇ ಆಗೋದಿಲ್ಲ, ಆತನಿಗೆ ಹೆಡ್ ಒಳಗಡೆ ಇನ್ನೇನಾದರೂ ಆಗ್ಬೋದು, ಆತನ ಪ್ರಾಣ ಕೂಡ ಹೋಗ್ಬೋದು. ಸಿನಿಮಾಗಳಲ್ಲಿ ಹೀರೋಗೆ ಮೆಮೊರಿ ಲಾಸ್ ಆದಾಗ ಕೆಲವು ವಿಷಯಗಳಷ್ಟೇ ನೆನಪಿರುತ್ತೆ, ಕೆಲವೊಂದು ಸಲ ಆತ ತನ್ನ ಸ್ವಂತತನವನ್ನು ಕೂಡ ಕಳೆದುಕೊಂಡಿರ್ತಾನೆ. ಅಂದರೆ ಆತ ರಿಯಲ್ ಆಗಿ ಬೇರೆಯೇ ಆಗಿರ್ತಾನೆ, ಆದರೆ ಮೆಮೊರಿ ಲಾಸ್ ಆದ ನಂತರ ತಾನೊಬ್ಬ ಡಾಕ್ಟರ್ ಅಂತ, ಇಲ್ಲ ತಾನೊಬ್ಬ ಪೊಲೀಸ್ ಅಂತ, ಇಲ್ಲ ಕಳ್ಳ ಅಂತ ಊಹಿಸ್ಕೊಳ್ತಿರ್ತಾನೆ. ಇದೆಲ್ಲ ಸಿನಿಮಾದಲ್ಲಿ ಜನ ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿರಲು ಮಾಡ್ತಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಅಮ್ನೀಸಿಯಾ ಇರೋರು ಈ ರೀತಿ ಇಲ್ಲದ್ದನ್ನೆಲ್ಲ ಇರೋ ಥರ ಫೀಲ್ ಆಗೋದಿಲ್ಲ. ಅವರು ಮೆಮೊರಿ ಲಾಸ್ ಆದರೆ ಕಂಪ್ಲೀಟಾಗಿ ತಮ್ಮ ಪಾಸ್ಟ್ ಲೈಫನ್ನೆಲ್ಲ ಮರೀತಾರೆ, ಇಲ್ಲ ತಲೆಗೆ ಪೆಟ್ಟು ಬಿದ್ದಾಗಿನಿಂದ ನಡೆದ ವಿಷಯಗಳನ್ನೆಲ್ಲ ನೆನಪಿಟ್ಕೊಳ್ಳಲು ಆಗ್ತಾ ಇರೋದಿಲ್ಲ. ಅಂದರೆ ತಲೆಗೆ ಪೆಟ್ಟು ಬೀಳೋಕ್ಕಿಂತ ಮುಂಚೆ ನಡೆದಿರೋ ಎಲ್ಲ ವಿಷಯಗಳು ನೆನಪಿರುತ್ತೆ, ಆದರೆ ಆ ತಲೆಗೆ ಪೆಟ್ಟು ಬಿದ್ದಾಗ ನಂತರ ನಡೆದ ವಿಷಯಗಳು ಅವ್ರಿಗೆ ನೆನಪಿಟ್ಕೊಳ್ಳೋದು ಆಗ್ತಾ ಇರೋದಿಲ್ಲ. ಇನ್ನು ಸಿನಿಮಾಗಳಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೆಮೊರಿ ಲಾಸ್ ಆದವರನ್ನು ಅದೇ ತಲೆ ಮೇಲೆ ಹೊಡೆದ್ರೆ ಮತ್ತೆ ಮೆಮೊರಿ ಬರೋ ಥರ ತೋರಿಸ್ತಾರೆ. ಆದರೆ ನಿಜ ಜೀವನದಲ್ಲಿ ಈ ರೀತಿ ಮಾಡಿದರೆ ಆ ವ್ಯಕ್ತಿಗೆ ಮೆಮೊರಿ ಲಾಸ್ ಅಷ್ಟೇ ಅಲ್ಲ, ಆತ ಹುಚ್ಚ ಆಗೋ ಚಾನ್ಸ್ ಕೂಡ ಇರುತ್ತೆ. ಹೆಡ್ ಇಂಜುರಿಯಾಗಿ ಮೆಮೊರಿ ಲಾಸ್ ಆಗಿದೆ ಅಂದರೆ ಆ ವ್ಯಕ್ತಿಯ ಬ್ರೈನ್ ಗಾಯಗೊಂಡಿದೆ ಅಂತ ಅರ್ಥ. ಆ ಬ್ರೈನ್ ಮತ್ತೆ ಹೀಲ್ ಆಗೋಕ್ಕೆ ಬಿಡದೆ ಅದನ್ನು ಮತ್ತೆ ಹೊಡೆದ್ರೆ ಅದು ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಅದೇನಾದರೂ ಟಿವಿನ ಕೆಲಸ ಮಾಡದೇ ಇರೋವಾಗ ಹೊಡೆದ್ರೆ ಸ್ಟಾರ್ಟ್ ಆಗೋದಕ್ಕೆ. ಸಾಧಾರಣವಾಗಿ ತುಂಬ ಆ್ಯಕ್ಷನ್ ಮೂವಿಗಳಲ್ಲಿ ಗನ್ಗೆ ಸೈಲೆನ್ಸರ್ ಇಟ್ಟು ಸೈಲೆಂಟಾಗಿ ಶೂಟ್ ಮಾಡೋದನ್ನು ತೋರಿಸ್ತಾರೆ. ಅವರು ತೋರಿಸೋ ಸೀನ್ ಹೇಗಿರುತ್ತೆ ಅಂದರೆ ಆ ಗನ್ನ ಎಲ್ಲಿಂದ ಶೂಟ್ ಮಾಡಿದ್ದಾರೆ ಅಂತ ಗೊತ್ತಾಗದೇ ಇರೋ ಥರ ಇರುತ್ತೆ. ಆದರೆ ರಿಯಲ್ ಲೈಫ್ನಲ್ಲಿ ಸೈಲೆನ್ಸರ್ ಅನ್ನೋದೇ ಇರೋದಿಲ್ಲ, ಅವರು ಸೈಲೆನ್ಸರ್ ಅಂತ ತೋರಿಸೋದನ್ನು ಸಪ್ರೆಸರ್ ಅಂತ ಕರೀತಾರೆ. ಇದರ ಕೆಲಸ ಏನಂದರೆ ಗನ್ನಿಂದ ಬರೋ ಶಬ್ದವನ್ನು ಸ್ವಲ್ಪ ಕಡಿಮೆ ಮಾಡೋದು. ಗನ್ನಿಂದ ಬುಲೆಟ್ ಶೂಟ್ ಮಾಡಿದಾಗ ತುಂಬ ಜಾಸ್ತಿ ಸೌಂಡ್ ಬರುತ್ತೆ, ಆ ಸೌಂಡ್ 100 ಡೆಸಿಬಿಲ್ಸ್ಗಿಂತ ಜಾಸ್ತಿ ಇರುತ್ತೆ.
ಅದರಿಂದ ಕಿವಿಗೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಆ ಸಪ್ರೆಸರ್ನ ಬಳಸಿದಾಗ ಆ ಸೌಂಡ್ ಸ್ವಲ್ಪ ಕಡಿಮೆಯಾಗಿ ಕಿವಿಗೆ ಹಾನಿಯಾಗದೇ ಇರೋ ಥರ ಮಾಡುತ್ತೆ. ಮತ್ತು ಬುಲೆಟ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗದೇ ಇರೋ ಥರ ಕೂಡ ಮಾಡುತ್ತೆ, ಯಾವಾಗ ಅಂದರೆ ಸ್ನೈಪರ್ಸ್ಗೆ ಇದನ್ನು ಬಳಸಿದಾಗ. ಆದರೆ ಶಾರ್ಟ್ ರೇಂಜ್ನಲ್ಲಿ ಶೂಟ್ ಮಾಡಿದಾಗ ಎಲ್ಲಿಂದ ಶೂಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಸಿನಿಮಾಗಳಲ್ಲಿ ಇದನ್ನು ತುಂಬ ಸೈಲೆಂಟಾಗಿ ತೋರಿಸ್ತಾರೆ. ಇನ್ನೊಂದು, ತುಂಬ ಆ್ಯಕ್ಷನ್ ಮೂವಿಗಳಲ್ಲಿ ಹೀರೋ ಒಂದು ಬ್ಲಾಸ್ಟ್ ಮಾಡಿ ಬ್ಯಾಕ್ಗ್ರೌಂಡ್ನಲ್ಲಿ ಬೆಂಕಿ ಸಿಡಿತಾ ಇದ್ದರೆ ಸ್ಟೈಲಾಗಿ ನಡ್ಕೊಂಡು ಬರ್ತಾ ಇರ್ತಾನೆ. ಇದು ನೋಡೋಕ್ಕೆ ತುಂಬ ಅಮೇಜಿಂಗ್ ಆಗಿ ಥಿಯೇಟರ್ಸ್ನಲ್ಲಿ ವಿಜಿಲ್ಸ್ ಹೊಡೆಯೋ ಥರ ಇರುತ್ತೆ. ಇಂಥ ಸೀನ್ಸ್ನ ಥಿಯೇಟರ್ಸ್ನಲ್ಲಿ ವಿಜಿಲ್ಸ್ ಹೊಡೆಯೋಕ್ಕೆ ಮಾತ್ರ ಕ್ರಿಯೇಟ್ ಮಾಡಿರ್ತಾರೆ. ಆದರೆ ನಿಜ ಜೀವನದಲ್ಲಿ ಯಾರು ಈ ರೀತಿ ಬ್ಲಾಸ್ಟ್ ಆದಾಗ ನಡ್ಕೊಳ್ತಾ ಬರೋದಿಲ್ಲ, ಎದ್ನೋ ಬಿದ್ನೋ ಅಂತ ಓಡಿಕೊಂಡು ಹೋಗ್ತಾರೆ. ಆದರೆ ಯಾರಾದರೂ ಇಂಥ ಸಾಹಸ ಮಾಡೋಕ್ಕೆ ಹೋದರೆ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಬರುವ ಬೆಂಕಿಯ ಹೀಟ್ಗೆ ಈ ರೀತಿ ಸ್ಟೈಲಾಗಿ ನಡ್ಕೊಂಡು ಬರೋಕ್ಕೆ ಆಗೋದಿಲ್ಲ. ಒಂದು ವೇಳೆ ಅದನ್ನು ತಡ್ಕೊಂಡು ಸ್ಟೈಲಾಗಿ ನಡ್ಕೊಂಡು ಬಂದರೂ ಕೂಡ ಆ ಬೆಂಕಿಯಿಂದ ಏನೂ ಆಗದೆ ಇರ್ಬೋದು, ಆದರೆ ಆ ಬ್ಲಾಸ್ಟ್ ಆದಾಗ ಬರುವ ಶಾಕ್ ವೇವ್ನಿಂದ ತುಂಬ ಹಾನಿ ಇರುತ್ತೆ. ಸಾಧಾರಣವಾಗಿ ಭಾರಿ ಬ್ಲಾಸ್ಟ್ಗಳು ನಡೆದಾಗ ಅಲ್ಲಿಂದ ಬರುವ ಶಾಕ್ ವೇವ್ಸ್ ಮನುಷ್ಯರ ದೇಹದಲ್ಲಿರುವ ಗಾಳಿಯನ್ನು ಕುಗ್ಗಿಸುತ್ತೆ, ಇದರಿಂದ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಒಂದೇ ಸಲ ಭಾರಿ ಫೋರ್ಸ್ನಿಂದ ಬಂದರೆ ನಮ್ಮ ಹೃದಯ ನಿಂತು ಹೋಗೋ ಅಪಾಯ ಕೂಡ ಇರುತ್ತೆ. ಈ ಶಾಕ್ ವೇವ್ಸ್ ಎಷ್ಟು ಡೇಂಜರಸ್ ಅಂದರೆ ಇದರ ಪರಿಮಾಣ ದೊಡ್ಡದಾಗಿದ್ದರೆ ಇದಕ್ಕೆ ಮನುಷ್ಯರನ್ನು ಸೀಳ್ಕೊಂಡು ಹೋಗೋ ಸಾಮರ್ಥ್ಯ ಕೂಡ ಇರುತ್ತೆ. ಅಂದರೆ ಈ ಶಾಕ್ ವೇವ್ ಫೋರ್ಸ್ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ಡ್ಯಾಮೇಜ್ ಇರುತ್ತೆ. ಆದರೆ ಸಿನಿಮಾಗಳಲ್ಲಿ ಎಷ್ಟು ದೊಡ್ಡ ಬ್ಲಾಸ್ಟ್ ಆದರೂ ಕೂಡ ಹೀರೋ ಅದರ ಪಕ್ಕದಲ್ಲಿ ಸ್ಟೈಲಾಗಿ ನಡ್ಕೊಂಡು ಬರ್ತಾನೆ ಇರ್ತಾನೆ, ಯಾಕಂದರೆ ಅದು VFX. ಸಿನಿಮಾಗಳಲ್ಲಿ CPRನ ಬಳಸಿ ಮನುಷ್ಯರನ್ನು ಮರಳಿ ಬದುಕಿಸುವ ಸೀನ್ಸ್ನ ನೀವು ನೋಡಿರ್ತೀರಿ. ಸಿನಿಮಾಗಳಲ್ಲಿ 75% ಈ CPR ಮೂಲಕ ಬದುಕುವ ಚಾನ್ಸ್ ಇರುತ್ತೆ ಅಂತ ತೋರಿಸ್ತಾರೆ. ಆದರೆ ನಿಜ ಜೀವನದಲ್ಲಿ ಅದು 10% ಮಾತ್ರ ಇರುತ್ತೆ. ಈ CPRನ ಕೆಲಸ ಏನಂದರೆ ಕೇವಲ ಬ್ಲಡ್ನ ಪಂಪ್ ಮಾಡಿ ಅವರನ್ನು ಪ್ರಜ್ಞೆಯಲ್ಲಿ ಇರೋ ಥರ ಮಾಡೋದು ಮಾತ್ರ. ಈ CPR ಮಾಡಿದ ನಂತರ ಸಿನಿಮಾಗಳ ಥರ ಇಮ್ಮಿಡಿಯೇಟಾಗಿ ಎದ್ದು ಮತ್ತೆ ನಡ್ಕೊಂಡು ಹೋಗೋದಿಲ್ಲ. ಈ CPR ಮಾಡಿದ ಮೇಲೆ ಕೂಡ ಅವರಿಗೆ ಚಿಕಿತ್ಸೆ ಬೇಕಾಗುತ್ತೆ. ಹಾಸ್ಪಿಟಲ್ನಲ್ಲಿ ಅಲ್ಲದೆ ಹೊರಗಡೆ ಈ CPRನ ಮಾಡಿದಾಗ ಬದುಕುವ ಚಾನ್ಸ್ 8% ಮಾತ್ರ ಇರುತ್ತೆ. ಮೂವಿಗಳಲ್ಲಿ ಟೆಕ್ನಾಲಜಿಯನ್ನು ತುಂಬ ಅದ್ಭುತವಾಗಿ ತೋರಿಸ್ತಾರೆ. ಆದರೆ ಕೆಲವು ಸಲ ಕೆಲವು ಟೆಕ್ನಾಲಜಿಗಳನ್ನು ಅವುಗಳ ಲಿಮಿಟ್ಗೆ ಮೀರಿ ತೋರಿಸ್ತಾರೆ. CC ಕ್ಯಾಮ್ರಾದಲ್ಲಿ ಕಾಣಿಸಿದ ಕಳ್ಳನನ್ನು ಪೊಲೀಸರು ಟೆಕ್ನಾಲಜಿ ಸಹಾಯದಿಂದ ಆತನನ್ನು ಜೂಮ್ ಮಾಡಿ ಸರಿಯಾಗಿ ಕಾಣದ ಫೇಸ್ನ ಕೂಡ ಟೆಕ್ ಎಕ್ಸ್ಪರ್ಟ್ ಸಹಾಯದಿಂದ ಕಳ್ಳನ ಮುಖ ಯಾವ ರೀತಿ ಇರುತ್ತೋ ಅದೇ ಥರ ಪ್ರಿಂಟ್ ಬರೋ ಥರ ಮಾಡಿಸ್ತಾರೆ. ಆದರೆ ನಿಜ ಜೀವನದಲ್ಲಿ ಇದು ಸಾಧ್ಯವಾಗೋದಿಲ್ಲ. ಇಮೇಜಸ್ನ ಬೇರೆ ಬೇರೆ ಪ್ರೊಸೆಸ್ಗಳಿಂದ ಸ್ವಲ್ಪ ಕ್ಲೀನ್ ಮಾಡ್ಬೋದು, ಆದರೆ ಸರಿಯಾಗಿ ಕಾಣದ ಮುಖವನ್ನು ಎಕ್ಸಾಕ್ಟಾಗಿ ಆ ವ್ಯಕ್ತಿ ಹೇಗಿರ್ತಾನೋ ಅದೇ ಥರ ತಯಾರಿಸೋದಂತೂ ನಿಜ ಅಲ್ಲ. ಕ್ವಿಕ್ ಸ್ಯಾಂಡ್, ಕೆಲವು ಹಾಲಿವುಡ್ ಮೂವಿಗಳಲ್ಲಿ ತುಂಬ ಸಣ್ಣಾಗಿರೋ ಮರಳಲ್ಲಿ, ಅಂದರೆ ಆಲ್ಮೋಸ್ಟ್ ಲಿಕ್ವಿಡ್ ಸ್ಟೇಟ್ನಲ್ಲಿರೋ ಮರಳಲ್ಲಿ ಮನುಷ್ಯ ಮುಳುಗೋಗೋದನ್ನು ತೋರಿಸ್ತಾರೆ. ಆದರೆ ನಿಜಕ್ಕೆ ಕ್ವಿಕ್ ಸ್ಯಾಂಡ್ಸ್ ಮನುಷ್ಯರನ್ನು ಮುಳುಗೋ ಥರ ಮಾಡೋದಿಲ್ಲ, ಮನುಷ್ಯರು ಆ ಮರಳಿಗಿಂತ ತುಂಬ ಡೆನ್ಸ್ ಆಗಿ ಇರ್ತಾರೆ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್, ಸಿನಿಮಾಗಳಲ್ಲಿ ಬೀಗವನ್ನು ಹೀರೋ ಗನ್ನಿಂದ ಶೂಟ್ ಮಾಡಿ ಬಾಗಿಲನ್ನು ತೆಗೆದು ಒಳಗಡೆ ಹೋಗ್ತಾನೆ. ಆದರೆ ಬೀಗವನ್ನು ಗನ್ನಿಂದ ಶೂಟ್ ಮಾಡಿದರೆ ಅದು ಮುರಿದೋಗೋದಿಲ್ಲ, ಗನ್ನ ಬುಲೆಟ್ನೇ ಅಪ್ಪಚ್ಚಿ ಆಗುತ್ತೆ. ಇಷ್ಟು ಸಿನಿಮಾಗಳಲ್ಲಿ ತೋರಿಸೋ ಅನ್ರಿಯಲಿಸ್ಟಿಕ್ ಸೀನ್ಸ್. ಇನ್ನೂ ತುಂಬ ಇವೆ, ಆದರೆ ಸಿನಿಮಾಗೆ ನಾವು ಹೋಗೋದೇ ಎಂಟರ್ಟೈನ್ಮೆಂಟ್ಗಾಗಿ. ನಮ್ಮ ರಿಯಲ್ ಲೈಫ್ನಲ್ಲಿ ನಡೆಯೋದೇ ಅಲ್ಲಿ ಕೂಡ ತೋರಿಸಿದರೆ ನಮಗಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.